ಹಾಯ್ ಎಲ್ಲ ಫ್ರೆಂಡ್ಸ್ ನಾನು ನಿಮ್ಮ ಕಿರಣ್ ಗುಡ್ ಈವ್ನಿಂಗ್ ಎಲ್ರಿಗೂ ಮೊದಲನೇದಾಗಿ ಕಿರಣ್ ಕಾರ್ಪ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವೇನಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಇನ್ ಕೇಸ್ ಕಾರ್ ಡ್ರೈವರ್ ಪಂಚರ್ ಆಯಿತು ಅಂತಂದರೆ ಯಾವ ಥರ ಜಾಕ್ನ ಯೂಸ್ ಮಾಡಿಕೊಂಡು ಮತ್ತು ಸೇಫ್ಟಿ ಪ್ರಿಕಾಕ್ಷನ್ನ ಯೂಸ್ ಮಾಡಿಕೊಂಡು ಕಾರ್ ಟೈರ್ನ ಚೇಂಜ್ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ನಿಮ್ಗೆ ಅನಿಸಿರ್ಬೋದು ಇದ್ರಲ್ಲೇನಪ್ಪ ದೊಡ್ಡ ವಿಷಯ ಆರಾಮಾಗಿ ಚೇಂಜ್ ಮಾಡ್ಕೊಬೋದಲ್ಲ ಅಂತ ಅನಿಸಿರ್ಬೋದು ಬಟ್ ಏನಾರು ನೀವು ಚೇಂಜ್ ಮಾಡುವಾಗ ಸೇಫ್ಟಿ ಪ್ರಿಕಾಕ್ಷನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಕಾರ್ಗೂ ಮೇಜರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮಗೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏನಪ್ಪ ಸೇಫ್ಟಿ ಪ್ರಿಕಾಷನ್ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೂಟರ್ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಸಿಟಿನಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿರ್ತೀರ ಸಡನ್ನಾಗಿ ಪಂಚರ್ ಬಿಡುತ್ತೆ ಈಗ ಕಂಪ್ಲೀಟಾಗಿ ಏರ್ ಇಳಿದೋಯ್ತಪ್ಪ ಅಂತಂದರೆ ನೀವೇನು ಮಾಡೋಕ್ಕಾಗಲ್ಲ ಇಮಿಡಿಯೇಟಾಗಿ ಟೈರ್ನ ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ ಅಕಸ್ಮಾತು ಟ ಎಲ್ಲ ಈಗ ಆಲ್ಮೋಸ್ಟು ಟ್ಯೂಬ್ಲೆಸ್ ಟೈರ್ ಇರೋದ್ರಿಂದ ಏನಾದ್ರು ಪಿನ್ ಪಂಚರಾಗಿ ಲೈಟಾಗಿ ಹೋಗ್ತಾ ಅಂದರೆ ನೀವು ಬೇಕಾದ್ರೆ ಅರ್ಧ ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹಿಂಗೆ ಬೇರೆ ಕಡೆ ಎಲ್ಲರೂ ಪಂಚರ್ ಶಾಪ್ ಕಡೆ ಮೂವ್ ಮಾಡಿಕೊಂಡು ಪಂಚರ್ ಹಾಕ್ಸ್ಕೊಂಡು ಹೋಗ್ಬೋದು ಅದೇ ನಿಮ್ಗೇನಾದ್ರು ಕಂಪ್ಲೀಟಾಗಿ ಫುಲ್ ಇಳಿದೋಯ್ತಪ್ಪ ಅಂತಂದರೆ ಹಂಗೆ ಓಡಿಸ್ಕೊಂಡು ತುಂಬ ದೂರ ಹೋಗೋಲ್ಲ ಏನೋ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೋದು ತುಂಬ ದೂರನೂ ಹೋಗಕ್ಕಾಗಲ್ಲ ಹೋದರೆ ನಿಮಗೆ ಟೈರ್ಗಳೆಲ್ಲ ಹಾಳಾಗ್ಬಿಡ್ತದೆ ಅದಕ್ಕೋಸ್ಕರ ನೀವು ಇಮಿಡಿಯೇಟ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಆ ಥರ ಇನ್ ಕೇಸ್ ನೀವು ಓಡಿಸ್ಬೇಕಾದ್ರೆ ಈಗ ತ್ರೀ ಲೈನ್ಲೇನಲ್ಲಿ ಹೋಗ್ತಾ ಇರ್ತೀರ ಸಡನ್ನಾಗಿ ಪಂಚರ್ ಆಯ್ತು ಅಂದ ತಕ್ಷಣ ನೀವು ಸೆಂಟ್ರ್ ರೋಡಲ್ಲೇ ನಿಲ್ಲಿಸ್ಕೊಂಡು ಪಂಚರ್ ಹಾಕೋದು ಇವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಇದು ತುಂಬಾ ಡೇಂಜರು ನಿಮಗೂ ಪ್ರಾಬ್ಲಮ್ ಮತ್ತು ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಇನ್ನು ರೈಟ್ ಸೈಡಿಗೂ ಕೂಡ ಮೂವ್ ಮಾಡ್ಕೊಂಡು ಪಂಚರ್ ಹಾಕೋಕ್ಕೂ ಹೋಗ್ಬಾರ್ದು ಕೆಲವರು ಹಂಗೆ ಮಾಡ್ತಾರೆ ರೈಟ್ ಸೈಡ್ ಮೂವ್ ಮಾಡ್ಬಿಟ್ಟು ಪಂಚರ್ ಹಾಕೊಳ್ತಾರೆ ಅದನ್ನು ಕೂಡ ಮಾಡೋಕೆ ಹೋಗ್ಬಾರ್ದು ಅದು ಕೂಡ ಡೇಂಜರ್ ನಿಮ್ಗೂ ಪ್ರಾಬ್ಲಮ್ ಮತ್ತು ಅಕ್ಕಪಕ್ಕ ಬದರ ಗಾಡಿಗಳೂ ಪ್ರಾಬ್ಲಮ್ ಆಗುತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ಪಂಚರ್ ಆದ ತಕ್ಷಣ ನೀವು ನಿಮ್ಗೆ ಗೊತ್ತಾಗ್ತದೆ ಪಂಚರ್ ಆದ ತಕ್ಷಣ ಮುಂಗಡೆ ಟೈರ್ ಪಂಚರ್ ಆಯ್ತು ಅಂದರೆ ಗಾಡಿ ಲೆಫ್ಟ್ ಸೈಡ್ ಪಂಚರ್ ಆಯಿತು ಅಂದರೆ ಲೆಫ್ಟ್ ಸೈಡಿಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ರೈಟ್ ಸೈಡ್ ಪಂಚರ್ ಆದರೆ ರೈಟ್ ಸೈಡಿಗೆ ಹೇಳ್ಕೊಂಡು ಹೋಗ್ತಾ ಇರ್ತದೆ ನಿಮಗೆ ಫೀಲ್ ಆದ ತಕ್ಷಣ ನೀವು ಲೆಫ್ಟ್ ಸೈಡ್ ಇಂಡಿಕೇಟ್ರನ್ನ ಹಾಕ್ಬಿಟ್ಟು ಲೆಫ್ಟ್ ಸೈಡಿಗೆ ಕಂಪ್ಲೀಟಾಗಿ ನೋಡಿ ಜಾಗ ನೋಡಿಬಿಟ್ಟು ಅಗ್ಲ ಜಾಗ ಇದ್ದರೆ ಯಾವ ಗಾಡಿ ಬರೆದು ಏನಕ್ಕೆ ತೊಂದರೆ ಆಗ್ದಿರೋ ಜಾಗ ನೋಡ್ಬಿಟ್ಟು ನೀವು ಲೆಫ್ಟ್ ಸೈಡಿಗೆ ಮೂವ್ ಮಾಡಿಬಿಟ್ಟು ಫು ಮೊದಲು ಫೋರ್ ಇಂಡಿಕೇಟ್ರನ್ನ ಹಾಕಬೇಕು ಫೋರ್ ಇಂಡಿಕೇಟ್ರನ್ನ ಹಾಕ್ಬಿಟ್ಟು ಹಾಕೋದ್ರೇನು ಹಾಕ್ತದೆ ಹಿಂದ್ಗಡೆ ಬರ್ತಾರೆ ಗಾಡಿಗೆ ಗೊತ್ತಾಗುತ್ತೆ ಗಾಡಿ ನಿಂತಿದ್ದು ಏನೋ ಪ್ರಾಬ್ಲಮ್ ಅಂತ ಮತ್ತು ನೆಕ್ಸ್ಟು ನೀವು ಈ ಥರ ಎಲ್ಲ ಗಾಡಿನಲ್ಲೂ ಕೊಟ್ಟಿರ್ತಾರೆ ಇದು ನೋಡಿ ಇದು ಭಾಳ ಭಾಳ ಸೇಫ್ಟಿ ಇದು ಇದು ಟ್ರೈಯಂಗಲ್ ಈ ಥರ ಟ್ರೈಯಂಗಲ್ಲು ಮತ್ತು ನೋಡಿ ಇಲ್ಲೆಲ್ಲ ರೇಡಿ ಇದು ರೇಡಿಯಮ್ ಹಾಕಿರ್ತಾನೆ ಮತ್ತು ಇಲ್ಲಿ ಲೈಟ್ ಇದೆಲ್ಲ ಡೇ ಟೈಮ್ಗೆ ನಾ ನೈಟ್ ಟೈಮ್ಗೆ ನೈಟ್ ಟೈಮಲ್ಲಿ ಚೆನ್ನಾಗಿ ಫೋಕಸ್ ಆಗ್ತಾ ಇರ್ತದೆ ಇದನ್ನು ನೈಟ್ ಟೈಮಲ್ಲಿ ಇಟ್ಟರಂತೂ ತುಂಬಾ ಹಿಂದುಗಡೆ ಬರ್ತಾರೋ ಗಾಡಿಗೆ ತುಂಬಾ ಫೋಕಸ್ ಆಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವುದೋ ಗಾಡಿ ನಿಂತಿದೆ ಏನೋ ಪ್ರಾಬ್ಲಮ್ ಇದೆ ಸೈಡಲ್ಲಿ ಹೋಗ್ತಾರೆ ಇದನ್ನೆಲ್ಲ ನೀವು ಇಕ್ಕಿಲ್ಲ ಅಂದರೆ ನೈಟ್ ಟೈಮಲ್ಲಿ ಮಾತ್ರ ಲೈಟ್ ಇಲ್ದಾರ ಕಡೆ ನೀವು ಏನಾದ್ರೂ ಪಂಚರ್ ಹಾಕಕ್ಕೆ ಹೋದ್ರೆ ಅಂದರೆ ಭಾಳ ಡೇಂಜರ್ ಆಗುತ್ತೆ ಬಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿಕೊಂಡು ಇದನ್ನ ಗಾಡಿ ಹಿಂದುಗಡೆ ಇಡಬೇಕಾಗುತ್ತೆ ನೀವು ಗಾಡಿ ಹಿಂದುಗಡೆ ಎಲ್ಲಿ ಇಡಬೇಕಪ್ಪ ಅಂದರೆ ಆದಷ್ಟು ಗಾಡಿಯಿಂದ ಒಂದು ಅಡಿ ಎರಡು ಅಡಿ ಬಿಟ್ಟು ರೈಟ್ ಸೈಡಿಗೆ ಇಡಿ ಓಕೆನಾ ಮತ್ತೆ ಗಾಡಿಯಿಂದ ಸ್ವಲ್ಪ ದೂರಕ್ಕೆ ಇಡಬೇಕು ನೀವು ಗಾಡಿ ಹಿಂದೆ ಚಕ್ರದ ಇಟ್ಕೊಂಡ್ರೂ ಭಾಳ ಡೇಂಜರೇ ನೀವು ಸ್ವಲ್ಪ ಆದಷ್ಟು ಒಂದು ತ್ರೀ ಟೂ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮೀಟ್ರ್ ಹಿಂದೆ ಇಡಿ ಗಾಡಿಯಿಂದ ಹಿಂದೆ ಇಡಿ ಮತ್ತು ರೈಟ್ ಸೈಡ್ಗೆ ರೈಟ್ ಸೈಡ್ ವಿಲಿಂದ ಸ್ವಲ್ಪ ಇನ್ನೂ ಈ ಒಂದು ಎರಡು ಅಡಿ ಬಲಗಡೆಗೆ ಇಟ್ಟಿರಿ ಅವಾಗೇನಾಗುತ್ತೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ತುಂಬ ಗಾಡಿಗಳು ಸೈಡಲ್ಲಿ ಹೋಗ್ತವೆ ಅದು ಬಿಟ್ಬಿಟ್ಟು ನಾವು ಗಾಡಿ ಚಕ್ರದ ಪಕ್ಕನೇ ಇಟ್ಟಿದ್ದು ಅಂದರೆ ಗಾಡಿಗೆ ಸಡನ್ನಾಗಿ ಗೊತ್ತಾಗ ಬಂದು ಬಂದು ಗೊತ್ತಾಗ್ದೇ ಟಚ್ ಮಾಡ್ಕೊಂಡು ಹೋಗೋ ಚಾನ್ಸು ಕೂಡ ಇರುತ್ತೆ ಅದಕ್ಕೋಸ್ಕರ ಈ ಥರ ಇದನ್ನ ಯೂಸ್ ಮಾಡ್ಕೋಬೇಕು ತುಂಬ ಇಂಪಾರ್ಟೆಂಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ ಮತ್ತು ಏನಪ್ಪ ವಿಷಯ ಅಂತಂದರೆ ನಿಮಗೆ ಇನ್ ಕೇಸ್ ನೀವು ಸೆಂಟ್ರ್ ರೋಡಲ್ಲೆಲ್ಲ ಆದರೆ ಅದು ಯಾವುದೇ ಕಾರಣಕ್ಕೂ ಥರ ಪಂಚರ್ ಹಾಕೋಣಕ್ಕೆ ಹೋಗ್ಬೇಡಿ ಸೈಡ್ಗೆ ಹಾಕ್ಬಿಟ್ಟೆ ಪಂಚರ್ ಹಾಕ್ಕೊಳ್ಳಿ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಬ್ರಿಡ್ಜ್ಗಳ ಮೇಲಾಗಲಿ ಮೇಲೆ ಮೇಲಾಗಲಿ ಪಂಚರ್ ಹಾಕೋಣಕ್ಕೆ ಹೋಗ್ಬೇಡಿ ಅದು ಭಾಳ ಡೇಂಜರ್ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೂ ಚಿಂತೆ ಇಲ್ಲ ಬೇಕು ಟೈರ್ಗಳು ಸೌದಾಗ್ಬಿಡಿ ಅಥವಾ ಇನ್ನೊಂದು ಪಂಚರ್ ಆದರೂ ಚಿಂತೆ ಇಲ್ಲ ನಾವು ಬದುಕಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ ಯಾವುದೇ ಕಾರಣಕ್ಕೂ ನೀವು ಫ್ಲೇವರ್ಗಳ ಮೇಲೆ ಎಲ್ಲ ಹೋಗಬೇಡಿ ಯಾಕೆಂದರೆ ನಾನು ಬೆಂಗಳೂರಲ್ಲಿ ಒಂದು ಫ್ಲೇವರ್ ಮೇಲೆ ಯಾರೋ ನನಗೆ ಹೇಳಿದ್ದು ನಾನು ನೋಡಿಲ್ಲ ನೈ ಹೇಳಿದ್ದು ನೈಟು ಯಾರೋ ಡ್ರೈವರು ಪಂಚರ್ ಹೋಗಿ ನೈಟು ಫ್ಲೇವರ್ ಮೇಲುಗಡೆ ಜೋರಾಗಿ ಬಂದು ಬೇರೆ ಗಾಡಿ ಗುದ್ದಿ ಆನ್ ದ ಸ್ಪಾಟ್ ಆಗಿರೋದು ಆಗಿದ್ರು ಅಂತ ನನಗೆ ಯಾರೋ ಹೇಳಿದರು ಈ ಥರ ಮಿಸ್ಟೇಕ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ ಬೇಕಾದ್ರೆ ಸ್ವಲ್ಪ ದೂರ ಹೋಗ್ಬೇಡಿ ಮುಂದೆ ಎಲ್ಲರೂ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಸೇಫೆಸ್ಟ್ ಜಾಗದಲ್ಲಿ ಫೋರ್ ಇನ್ ಟ್ರಿಕೆಟ್ನ ಹಾಕ್ಕೊಂಡು ಮತ್ತು ಇದನ್ನು ಟ್ರೈಯಾಂಗಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪಂಚರ್ ಹಾಕೋಣ ತುಂಬಾ ಒಳ್ಳೆಯದು ನೈಟ್ ಟೈಮಲ್ಲಿ ಮಾತ್ರ ತುಂಬ ಹುಷಾರಾಗಿರಬೇಕು ನಿಮಗೆ ಯಾಕಂದರೆ ಹಿಂದ್ಗಡೆ ಬರೀ ಗಾಡಿ ಕತ್ತಲೇ ಇದ್ದರೆ ಗೊತ್ತಾಗಲ್ಲ ಆ ಥರ ಫ್ಲೇವರ್ಗಳ ಮೇಲೆಲ್ಲ ನೀವು ಯಾವುದೇ ಕಾರಣಕ್ಕೂ ಪಂಚರ್ ಹಾಕೋಕೆ ಹೋಗಬೇಡಿ ತುಂಬಾ ಡೇಂಜರು ಓಕೆನಾ ಫ್ರೆಂಡ್ಸ್ ಈಗ ನಾನು ಜಾಕ್ನ ಯಾವ ಥರ ಹಾಕ್ಕೊಂಡು ಸೇಫ್ಟಿಯಾಗಿ ಟೈರ್ನ ಚೇಂಜ್ ಮಾಡೋದು ಅಂತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈ ಥರ ನೋಡಿ ಗಾಡಿಯಿಂದ ಒಂದು ಟೂ ಹಂಡ್ರೆಡ್ ಮೀಟ್ರ್ ಮುಂದೆ ಇಟ್ಟಿದ್ದೀನಿ ಮತ್ತು ಗಾಡಿಯಿಂದ ಒಂದು ಎರಡು ಅಡಿ ಈ ಕಡೆ ರೈಟ್ ಸೈಡಿಗೆ ಇಟ್ಟಿದ್ದೀನಿ ಯಾಕೆಂತಂದರೆ ನಾವು ಗಾಡಿ ಪಕ್ಕಕ್ಕೆ ಇಕ್ಕಿದ್ರೆ ಗಾಡಿ ಬಂದು ಟಚ್ ಆಗೋ ಚಾನ್ಸ್ ಅದಕ್ಕೋಸ್ಕರ ಈ ಥರ ಇಟ್ಟರೆ ನಮ್ಮ ಗಾಡಿಗಳು ಅದ್ರ ಪಕ್ಕನೇ ಮಗ್ಲೆಲ್ಲ ಹೋಗ್ತವೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಮತ್ತು ನೀವು ಪೇಸ್ನ ಆ ಕಡೆ ಟ್ರೈಯಾಂಗಲ್ ಪೇಸ್ನ ಆ ಕಡೆ ಮಾಡಿಡಬೇಕು ಯಾಕಂದ್ರೆ ಆ ಕಡೆಯಿಂದ ಗಾಡಿ ಬರ್ತಾ ಹಿಂದಿನ ಕಡೆಯಿಂದ ಗಾಡಿ ಬರ್ತಾ ಇರೋದ್ರಿಂದ ಆ ಕಡೆ ಮಾಡಿ ಇಡಬೇಕಾಗುತ್ತೆ ಮತ್ತು ಈ ಥರ ಫೋರ್ ಇಂಡಿಕೇಟ್ರ್ ಆನ್ ಮಾಡಿಬಿಡಬೇಕಾಗುತ್ತೆ ನೋಡಿ ಫೋರ್ ಇಂಡಿಕೇಟ್ರ್ ಆನ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ಇದಾದಮೇಲೆ ನಾವು ಹ್ಯಾಂಡ್ ಬ್ರೇಕು ಅಥವಾ ಪಾರ್ಕಿಂಗ್ ಬ್ರೇಕ್ ಅಂತೀವಲ್ಲ ಅದನ್ನ ಎತ್ತಿರಬೇಕು ನೀಟಾಗಿ ಏಕೆಂದರೆ ನಾವು ಜಾಕ್ ಎತ್ತುವಾಗ ಗಾಡಿ ಹಿಂದೆ ಮುಂದೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಆ ಥರ ಪಾರ್ಕಿಂಗ್ ಬ್ರೇಕ್ನ ಮೇಲೆ ಎತ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡಬೇಕಪ್ಪ ಅಂದರೆ ಲಂಗಕ್ಕೆ ಬೇಕಾಗಿರೋದು ಒಂದು ಜಾಕು ಒಂದು ಜಾಕ್ ರಾಡು ಮತ್ತು ಸ್ಪ್ಯಾನರು ಆ ಮೂರನ್ನು ತಗೊಂಡು ಈಗ ಯಾವ ಥರ ಟೈರ್ನ ಚೇಂಜ್ ಮಾಡೋದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಈಗ ಹಿಂದುಗಡೆ ಟ್ರಯಾಂಗಲ್ನ ಇಟ್ಟಿದ್ದೀನಿ ಗಾಡಿಯಿಂದ ಟೂ ಹಂಡ್ರೆಡ್ ಮೀಟ್ರ್ ಹಿಂದಿನಗಡೆ ಟ್ರಯಾಂಗಲ್ ಇಟ್ಟಿದ್ದೀನಿ ಮತ್ತು ರೈಟ್ ಸೈಡಿಂದ ಟೈರಿಂದ ಎಲ್ಡಡಿ ಆ ಕಡೆಕೂ ಟ್ರಯಾಂಗಲ್ನ ಇಟ್ಟಿದ್ದೀನಿ ಓಕೆ ನಾನು ಮತ್ತು ಫೋರ್ ಇಂಡಿಕೇಟ್ರನ್ನ ಹಾಕಿದ್ದೀನಿ ಈಗ ನಾನು ರೇರ್ ವೀಲ್ನ ಲೆಫ್ಟ್ ಸೈಡ್ ರೇರ್ ವೀಲ್ನ ನಿಮಗೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ಮತ್ತೆ ಯಾವ ಥರ ಫಿಟ್ ಮಾಡೋದಂತ ತೋರಿಸ್ತೀನಿ ಈಗ ಅಂಗಾಡಿ ಏನು ಪಂಚರ್ ಆಗಿಲ್ಲ ಬಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನೇ ಬಿಚ್ಚಿಬಿಟ್ಟು ಮತ್ತೆ ಹಾಕ್ತೀನಿ ಮತ್ತು ಈಗ ನಮಗೆ ಅಳಿಸ್ಲಿಕ್ಕೆ ಟೈರ್ ಅಳಿಸ್ಲಿಕ್ಕೆ ಬೇಕಾಗಿರೋದು ಜಾಕ್ ಬೇಕಾಗುತ್ತೆ ಮತ್ತು ಒಂದು ಸ್ಪ್ಯಾನರ್ ಬೇಕಾಗುತ್ತೆ ಮತ್ತು ಜಾಕ್ ರಾಡ್ ಜಾಕ್ ಮೂವರ್ ಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನಾವು ಜಾಕ್ ಟೈರ್ ಅಳಿಸ್ಲಿಕ್ಕೂ ಮುಂಚೆ ಒಂದು ಸೇಫ್ಟಿ ಪ್ರಿಕಾಷನ್ ಏನು ತೊಗೋಬೇಕು ಅಂತಾರೆ ನಾವು ಮೊದಲು ಗಾಡಿ ನಿಲ್ಲಿಸಿರೋ ಜಾಗ ಸಮತಟ್ಟಾಗಿದೆಯಾ ಅಂತ ಒಂದು ಚೆಕ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನೀವು ಈ ಲೆವೆಲ್ ಆಗಿಲ್ದಾರೋ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಜಾಕ್ ಹಾಕಕ್ಕೆ ಹೋಗ್ಬಾರ್ದು ನೀವು ಜಾಕ್ ಎತ್ತ ಎತ್ತ ಎಕಡೆ ಸ್ತೋಪ ಇರೋ ತ ಜಾಕ್ ಬೆಂಡ ಬಿದ್ದುಬಿಟ್ಟು ಗಾಡಿನೂ ಡ್ಯಾಮೇಜ್ ಆಗುತ್ತೆ ಮತ್ತು ನಿಮಗೂ ಕೈ ಏನಾದರೂ ಕೆಳಗಡೆ ಇಟ್ಟಿದ್ರೆ ನಿಮಗೂ ಡ್ಯಾಮೇಜ್ ಆಗುತ್ತೆ ಯಾವುದೇ ಕಾರಣ ಆ ಥರ ಮಾಡಬೇಡಿ ಕರೆಕ್ಟ್ ಮದ್ದು ಲೆವೆಲ್ ಆಗಿರೋ ಜಾಗದಲ್ಲಿ ಗಾಡಿನ ಫಸ್ಟ್ ನಿಲ್ಲಿಸ್ಕೊಳ್ಳಿ ಆಮೇಲೆ ನೀವು ಟೈರ್ನ ಚೇಂಜ್ ಮಾಡಬೇಕು ಈಗ ನಾನು ನಿಲ್ಲಿಸಿರೋ ಜಾಗ ಕರೆಕ್ಟಾಗಿ ಲೆವೆಲ್ ಆಗಿದೆ ಈಗ ನಾನು ಜಾಕ್ನ ಹಾಕ್ಬಿಟ್ಟು ನಿಮಗೆ ಟೈರ್ನ ಅಳಚಿಬಿಟ್ಟು ತೋರಿಸ್ತೀನಿ ಈಗ ನೆಕ್ ಈಗ ನಾವು ಎಲ್ಲಿಗಪ್ಪ ಜಾಗ ಹಾಕ್ಬೇಕು ಅಂತಂದರೆ ನಾವು ನೋಡಿ ಇಲ್ಲಿ ಚಾರ್ಸಿ ಕೊಟ್ಟಿದ್ದೇನೆ ಚಾರ್ಸಿ ಅಡ್ಜಿ ಇಲ್ಲಿ ಕೊಟ್ಟಿದ್ದಾನೆ ಚಾರ್ಸಿ ಅಡ್ಜಿ ಕರೆಕ್ಟಾಗಿ ನೋಡಿ ಜಾಕಲ್ಲಿ ಈ ಥರ ಡೀಪ್ ಕೊಟ್ಟಿರ್ತಾನೆ ಎರಡು ಮದುವೆ ಡೀಪ್ ಕರೆಕ್ಟಾಗಿ ಚಾರ್ಸಿ ಅಡ್ಜಿ ಕುತ್ಕೊಳ್ಳೋ ಥರ ನಾವು ಎತ್ಬಿಟ್ಬೇಕು ಎತ್ತು ಎತ್ತಿದಾಗ ಗಾಡಿ ಕರೆಕ್ಟಾಗಿ ಅಳ್ಳಾಡ್ದಂಗೆ ಕುತ್ಕೊಂಡ್ತೀವಿ ನೀವು ಇನ್ನೆಲ್ಲೂ ಬೇರೆ ಕಡೆ ಹಾಕೋಕೆ ಹೋಗ್ಬಾರ್ದು ಇಲ್ಲೆಲ್ಲ ಹಾಕೋ ನೋಡಿ ಈ ಥರ ಎಲ್ಲ ಹಾಕೋಕೆ ಹೋದರೆ ಇಲ್ಲಿ ಗಾಡಿ ಒಳಗಡೆ ಒಳಟೋಗ್ತದೆ ಸಾಫ್ಟ್ ಇರ್ತದೆ ಇಲ್ಲೆಲ್ಲ ಹಾಕೋಕ್ ಹೋಗ್ಬಾರ್ದು ಮತ್ತು ಬೇರೆ ಎಲ್ಲೂ ಹಾಕೋಕೆ ಹೋಗ್ಬಾರ್ದು ಬೇರೆ ಎಲ್ಲ ಹಾಕಿದ್ರೂ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ನೀವು ಇಲ್ಲಿ ಕರೆಕ್ಟಾಗಿ ಕೂರಿಸ್ಬಿಟ್ರೆ ಇನ್ನು ಅಳ್ಳಾಡ್ದಂಗೆ ಆರಾಮಾಗಿ ಗಾಡಿ ಇರ್ತದೆ ಓಕೆ ಈಗ ನಾನು ಯಾವ ಥರ ಅಂತ ಈಗ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಾವು ಏಕ್ತಮ್ ಈ ಥರ ಜಾಕ್ ಹಾಕ್ಬಿಟ್ಟು ಕಂಪ್ಯೂಟಾಗಿ ಎತ್ಬಿಟ್ಟು ಆಮೇಲೆ ಬೋಟ್ನ ಲೂಸ್ ಮಾಡೋಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ನಿಮಗೆ ಬೋಲ್ಟ್ಗಳು ಫುಲ್ ಟೈಟ್ ಇರ್ತದೆ ನೀವು ಆಗ ಫುಲ್ ಕಂಪ್ಯೂಟಾಗಿ ಎತ್ಬಿಟ್ಟು ಲೂಸ್ ಹೋದಾಗ ಏನಾಗುತ್ತೆ ನಿಮಗೆ ಡಿಸ್ಕ್ಗೂ ಕೂಡ ಬೆಂಡ್ ಆಗ್ಬೋದು ಅಥವಾ ಜಾಕು ಅಳ್ಳಾಡಿ ಗಾಡಿನೂ ಬಿಲ್ಬೋದು ಅಥವಾ ಡಿಸ್ಕು ಮೇಯ್ನು ಡಿಸ್ಕ್ ಬೆಂಡ್ ಆಗಿಬಿಡ್ತದೆ ಗಾಡಿಗೆ ಎಫೆಕ್ಟ್ ಆಗ್ತದೆ ಅದಕ್ಕೋಸ್ಕರ ನೀವು ಫಸ್ಟು ಮೊದಲನೇ ಜಾಕ್ ಎತ್ತದಕ್ಕೂ ಮುಂಚೆನೇ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗುತ್ತೆ ಬೋಲ್ಟ್ಸ್ಗಳನ್ನ ನಾಲ್ಕು ಬೋಲ್ಟ್ನೂ ಲೂಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವು ಜಾಕ್ ಎತ್ಬಿಟ್ಟು ಸ್ವಲ್ಪ ಇರ್ತದಲ್ಲ ಅದನ್ನ ಎತ್ತಿದ ಎತ್ತಿದ್ಮೇಲೆ ಲೂಸ್ ಮಾಡ್ಕೋಬೇಕು ಹಂಗಾದ ಗಾಡಿಗೆ ಡಿಸ್ಕಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಲೈನ್ಮೆಂಟ್ ಕೂಡ ಹೋಗೋಲ್ಲ ಇಲ್ಲಾಂದರೆ ಅಲೈಮೆಂಟು ಡಿಸ್ಕ್ ಎಲ್ಲ ಹೋಗ್ತದೆ ಡಿಸ್ಕು ಬೇಕು ಕೂಡ ಬೆಂಡ್ ಆಗ್ಬೋದು ಈಗ ನಾವು ಈಗ ಯಾವ ಥರ ಅದನ್ನ ಪ ಬೋಲ್ಟ್ನ ರಿಮೂವ್ ಮಾಡಬೇಕು ಅಂತಂದರೆ ಎಕ್ಸ್ ಟೈಪ್ ನೋಡಿ ಇದು ಇದು ಈ ಥರ ಎಕ್ಸ್ ಟೈಪ್ ಫಸ್ಟ್ ಇದನ್ನು ನಾವು ಲೂಸ್ ಮಾಡ್ದು ಅಂದರೆ ನೆಕ್ಸ್ಟು ಇದನ್ನ ಸ್ವಲ್ಪ ಲೂಸ್ ಮಾಡಬೇಕು ಅದಾದಮೇಲೆ ಇದನ್ನು ಲೂಸ್ ಮಾಡಿದ್ರೆ ಇದನ್ನು ಲೂಸ್ ಮಾಡಬೇಕು ಆ ಥರ ಒಂದೇ ಸಲ ನೀವು ಎಲ್ಲ ಒಂದೇ ಸಲ ಕಂಪ್ಯೂಟರ್ಗಿಂದ ಲೂಸ್ ಮಾಡಿಬಿಡೋದು ಅಥವಾ ಕಂಪ್ಯೂಟರ್ಗಿಂತ ಒಂದೇ ಟೈಟ್ ಮಾಡೋದು ಈ ಥರ ಮಾಡಬಾರ್ದು ನಮಗೆ ಪ್ರಾಬ್ಲಮ್ ಆಗುತ್ತೆ ಗಾಡಿ ಟೈರ್ಗೆ ಮತ್ತು ಡಿಸ್ಕಿಗೆ ಪ್ರಾಬ್ಲಮ್ ಆಗುತ್ತೆ ನೀವು ಈಕ್ವಲಾಗೆ ಲೂಸ್ ಮಾಡ್ತಾ ಹೋಗ್ತಾ ಇರಬೇಕು ಮತ್ತು ಟೈಟ್ ಮಾಡ್ತಾ ಹೋಗ್ತಾ ಹೋಗ್ತಿರ್ಬೇಕು ನಾನೀಗ ಫಸ್ಟ್ ನೋಡಿ ಈಗ ಅಲ್ಲಿ ಈಕ್ವಲಾಗಿ ಈಗ ಸ್ವಲ್ಪ ಸ್ವಲ್ಪ ಲೂಸ್ ಮಾಡ್ತೀನಿ ಈಗ ನೋಡಿ ಸ್ವಲ್ಪ ಅರ್ಧ ಲೂಸ್ ಮಾಡಿದ್ದೀನಿ ನೆಕ್ಸ್ಟ್ ಇದಾದ ತಕ್ಷಣ ಏನು ಮಾಡಬೇಕು ಇದು ಇದನ್ನೇ ಲೂಸ್ ಮಾಡಬೇಕು ನೋಡಿ ಲೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದು ಇಲ್ಲ ಇದು ಇವೆರಡ್ರಲ್ಲೊಂದು ಲೂಸ್ ಮಾಡಬೇಕು ನೆಕ್ಸ್ಟ್ ಇದು ಲೂಸ್ ಮಾಡ್ತೀನಿ ನೆಕ್ಸ್ಟ್ ಇದನ್ನು ಲಾಸ್ಟ್ನದೊಂದು ಥರ ಲೂಸ್ ಮಾಡಬೇಕು ನೆಕ್ಸ್ಟ್ ಇಷ್ಟು ಲೂಸ್ ಮಾಡ್ಕೊಂಡು ಕಂಪ್ಯೂಟರ್ಗೂ ಬಿಚ್ಚಕ್ಕೆ ಹೋಗ್ಬಿಡಿ ಆಮೇಲೆ ಕಂಪ್ಯೂಟರ್ ಬಿಚ್ಚಿಬಿಟ್ರೂ ಗಾಡಿ ಕೆಳಗಡೆ ಇದು ಬೀಳುತ್ತೆ ನೆಕ್ಸ್ಟ್ ಇಷ್ಟು ಲೂಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ ಜಾಕ್ ತಗೊಂಡು ಫಸ್ಟ್ ಕೈನಲ್ಲೇ ರೈಟ್ ಸೈಡ್ ತಿರುಗಿಸ್ತಾ ಹೋದರೆ ಜಾಕ್ ಅಪ್ ಆಗ್ತಾ ಹೋಗ್ತದೆ ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಡೌನ್ ಆಗುತ್ತೆ ಫಸ್ಟು ಕೈನಲ್ಲೇ ತಿರುಗಿಸ್ಕೊಳ್ಳಿ ಅದರ್ಧ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾವು ಎತ್ತಿದ್ರೆ ಕರೆಕ್ಟಾಗಿ ಕುತ್ಕೊಳತ್ತೆ ಅಂತ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೋಡಿ ಗ್ಯಾಪ್ ಕೊಟ್ಟಿದ್ದಾನೆ ಇಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕು ಓಕೆನಾ ಇನ್ನೆಲ್ಲೂ ಬೇರೆ ಕಡೆ ಕೂರಿಸ್ಬೇಡಿ ನೀನು ಸ್ವಲ್ಪ ಎತ್ತಬೇಕಾಗುತ್ತೆ ಫ್ರೆಂಡ್ಸ್ ಈಗ ಟೈಟ್ ಆಯ್ತು ಈಗ ಕೈನಲ್ಲಿ ತಿರುಗಿಸ್ಲಿಕ್ಕಾಗಲ್ಲ ನಾವೀಗ ಜಾಕ್ರಾಡನ್ನ ತೊಗೊಂಡು ಟೈಟ್ ಮಾಡಬೇಕು ನಾವು ರೈಟ್ ಸೈಡಿಗೆ ತಿರ್ಸ್ತಾ ಹೋಗ್ಬೇಕು ಈ ಥರ ರೈಟ್ ಸೈಡಿಗೆ ಸ್ಮೂತಾಗಿರುತ್ತೆ ಅಷ್ಟೊಂದೇ ನಮಗೆ ಕಷ್ಟ ಆಗಲ್ಲ ಆರಾಮಾಗಿ ಎತ್ಬದು ಕಾರ್ದೆಲ್ಲ ಆರಾಮಾಗಿ ಎತ್ಬೋದು ದೊಡ್ಡ ದೊಡ್ಡ ಬೈಕಲ್ಲಿಗೆ ಸ್ವಲ್ಪ ಕಷ್ಟ ನೋಡಿ ಗಾಡಿ ಮೇಲೆ ಇದೆ ದಾನಕ್ಕೆ ನೋಡಿ ಈಗ ಎತ್ತಿದ್ದೀನಿ ನೋಡಿ ಗಾಡಿ ನೆಲದಿಂದ ಒಂದು ಒಂದು ಇಂಚ್ ಒಂದು ಇಂಚ್ ಗ್ಯಾಪ್ ಇದ್ದರೆ ಸಾಕು ನೆಲಕ್ಕೆ ಕೊಟ್ಟ ಇರ್ಕೊಂಡು ಈಗ ಒಂದು ಇಂಚ್ ಗ್ಯಾಪ್ ಬಂದಿದೆ ಈಗ ಇಲ್ಲಿಗೆ ಸಾಕು ನೆಕ್ಸ್ಟ್ ಈಗ ಅವಳು ಅರ್ಧ ಲೂಸ್ ಮಾಡಿದ್ನಲ್ಲ ಓಲ್ಡ್ಸ್ ಈಗ ಕಂಪ್ ಲೂಸ್ ಮಾಡಬೇಕು ನೋಡಿ ಇದು ಲೂಸ್ ಮಾಡಿದೆ ನೆಕ್ಸ್ಟು ಇದನ್ನು ಲೂಸ್ ಮಾಡಬೇಕು ನೆಕ್ಸ್ಟು ಇದನ್ನು ಲೂಸ್ ಮಾಡಬೇಕು ನೆಕ್ಸ್ಟು ಇದನ್ನು ಲೂಸ್ ಮಾಡಬೇಕು ಆಮೇಲೆ ಬೇಕಾದ್ರೆ ಕೈನಲ್ಲೇ ಲೂಸ್ ಮಾಡ್ಕೋಬೇಕು ಓಕೆ ಮೂರು ಬಿಚ್ಚಿದ ಒಂದು ಲಾಸ್ಟ್ನೇ ಸ್ವಲ್ಪ ಟೈಟ್ ಇರ್ತದೆ ಯಾಕೆ ಅಂತಂದರೆ ಒಂದೇ ಬೋಲ್ಟ್ ಮೇಲೆ ಎಲ್ಲ ಟೈರು ವೆಯ್ಟ್ ಬಿದ್ದಿರ್ತದಲ್ಲ ಅದಕ್ಕೋಸ್ಕರ ಕೈಯಲ್ಲಿ ಬಿಚ್ಚೋದ ಕಷ್ಟ ಆವಾಗ ನಾವು ಸ್ಪ್ಯಾನ ತಗೊಂಡು ಬಿಚ್ಚಬೇಕಾಗುತ್ತೆ ಈ ಥರ ಬಿಚ್ಚಿದೆ ನೋಡಿ ನೆಕ್ಸ್ಟ್ ನೋಡಿ ಇದೆ ಡಿಸ್ಕು ನೋಡಿ ನಾವು ಏನಾರು ಮೊದಲೇ ಲೂಸ್ ಮಾಡ್ದಲೇ ಕಂಪ್ಲೀಟಾಗಿ ಎತ್ತಿ ಲೂಸ್ ಮಾಡೋಕ್ಕೋದ್ರೆ ಫುಲ್ ಟೈಟ್ ಇದ್ದಾಗ ಈ ಥರ ಡಿಸ್ಕ್ ಕೂಡ ಡಿಸ್ಕಿಗೆ ಎಫೆಕ್ಟ್ ಆಗುತ್ತೆ ಡಿಸ್ಕ್ ಬೆಂಡ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಮೊದ್ಲೇ ಲೂಸ್ ಮಾಡ್ಕೊಳೋದು ಲೂಸ್ ಮಾಡ್ಕೋಬೇಕು ಮತ್ತು ಟೈಟ್ ಮಾಡೋ ಹೋಗೋಲ್ಲ ಅಷ್ಟೇ ಇಲ್ಲೇ ಎತ್ತಿ ಜಾಕಿಲ್ಸದ್ಕ ಮುಂಚೆನೇ ಫುಲ್ ಕಂಪ್ಲೀಟರ್ ಟೈಟ್ ಮಾಡ್ಕೋಬಾರ್ದು ಅವಾಗಲೂ ಕೂಡ ಡಿಸ್ಕಿಗೆಲ್ಲ ಬೆಂಡಾಗಿ ಬೆಂಡ್ ಆಗುತ್ತೆ ಮತ್ತು ಅಲೈನ್ಮೆಂಟ್ ಕೂಡ ಹೋಗೋ ಚಾನ್ಸ್ ಇರುತ್ತೆ ನೆಕ್ಸ್ಟ್ ನೋಡಿ ಈಗ ನೆ ಪಂಚರ್ ಆಗಿಲ್ಲ ಈಗ ಮತ್ತೆ ಇನ್ನೇ ರೀಪಿಟ್ ಮಾಡಿ ಪಿಟ್ ಮಾಡ್ತೀನಿ ಈಗ ಕರೆಕ್ಟಾಗಿ ಕೂರಿಸ್ಕೋಬೇಕು ಥ್ರೆಡ್ಗಳಿಗೆ ಬೋಲ್ಟ್ನ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು ಎಷ್ಟು ಒಂದು ಹಾಕೋ ಗಂಟ ಒಂದು ಹಾಕಿದ ಮೇಲೆ ಆರಾಮಾಗಿ ಮಿಕ್ಸ್ ಹಾಕ್ಬೋದು ಈ ಥರ ನೋಡಿ ಈಗ ಸೊ ಸ್ವಲ್ಪ ಟೈಟ್ ಮಾಡಬೇಕು ಜಾಸ್ತಿ ಟೈಟ್ ಮಾಡಬಾರ್ದು ಸ್ವಲ್ಪ ಟೈಟ್ ಮಾಡಿದ್ದೀನಿ ಇದಾದ ತಕ್ಷಣ ಇದು ಇದಾದ ತಕ್ಷಣ ಇದು ಅದಾದಮೇಲೆ ಲಾಸ್ಟ್ ಇದು ಈ ಥರ ಸೊ ಸ್ವಲ್ಪ ಟೈಟ್ ಮಾಡಿ ಕಂಪ್ಲೀಟ್ ಟೈಟ್ ಮಾಡಿಬಿಟ್ಟು ಡಿಸ್ಪ್ಲೆಂಡ್ ಆಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಜಾಕ್ನ ಇಳಿಸ್ಬೇಕು ಆಗಲೇ ರೈಟ್ ಸೈಡಿಗೆ ರೊಟೇಟ್ ಮಾಡಿದ್ದು ಆಗ ಆಗಿತ್ತು ಈಗ ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡಿದ್ರೆ ಡೌನ್ ಆಗುತ್ತೆ ನೋಡಿ ನಿಧಾನ ಗಾಡಿ ಕೆಳಗಡೆ ಇದೆ ಅದಾದಮೇಲೆ ಇಂಥ ನೆಕ್ಸ್ಟ್ ಏನು ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಂಗೆ ಫಸ್ಟು ಕೆಲಸ ಮಾಡಬೇಕಾದ್ರೆ ಕೆಲಸ ಕಂಪ್ಲೀಟಾಗಿ ಬೋಟ್ನ ಟೈಟ್ ಮಾಡಬೇಕು ಆವಾಗೆ ಸ್ವಲ್ಪ ಸ್ವಲ್ಪ ಟೈಟ್ ಮಾಡಿದ್ದೀವಲ್ಲ ಈಗ ಯಾವುದೇ ಕಾರಣಕ್ಕೂ ಮರಿಬಾರ್ದು ಆಮೇಲೆ ನಾವು ಈಗ ಸ್ವಲ್ಪ ಟೈಟ್ ಮಾಡೋದ್ರಿಂದ ನೀವೇನೂ ಟೈಟ್ ಮಾಡಿಲ್ಲ ಅಂದರೆ ಹೇಳೋಕ್ಕಾಗಲ್ಲ ಚಾನ್ಸ್ ಮತ್ತೆ ಬೋಟ್ ಲೂಸಾಗಿ ಟೈರ್ ಇಚ್ಕೊಳೋ ಚಾನ್ಸ್ ಇರುತ್ತೆ ಮೇಜರ್ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ ಈಗ ಕಂಪ್ಲೀಟಾಗಿ ಟೈಟ್ ಮಾಡ್ತೀನಿ ಇದಾದ ತಕ್ಷಣ ಇದು ಇದಾದ ತಕ್ಷಣ ಇದು ಮತ್ತು ಇದಾದ ತಕ್ಷಣ ಇದು ಮತ್ತು ಎರಡು ಸಲ ಟೈಟ್ ಮಾಡಿ ಕೈನಲ್ಲಿ ಆಗಲಿಲ್ಲ ಅಂದರೆ ಕಾಲಲ್ಲಿ ಪಕ್ಕ ತುಳಿದ್ರು ಟೈಟ್ ಮಾಡಿ ಮ ಇನ್ನೊಂದು ಏನಪ್ಪ ಅಂದರೆ ರನ್ನಿಂಗಲ್ಲಿ ಸ್ವಲ್ಪ ಹೋಗ್ತಾ ಹೋಗ್ತಾ ಗಾಡಿ ಟೈಟ್ ಆಗ್ತವೆ ಹಂಗಂದ್ಬಿಟ್ಟು ನೀವು ಇಲ್ಲಿ ಸುಮ್ಮನೆ ಸ್ವಲ್ಪನೇ ಟೈಟ್ ಮಾಡಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ಟೈಟ್ ಮಾಡಿ ಬೇಕಾದ್ರೆ ಕೈಲಿ ಆಗಲಿಲ್ಲ ಅಂದ್ರೆ ಕಾಲಲ್ಲಿ ತಳಿದ್ಬಿಟ್ಟು ಟೈಟ್ ಮಾಡಿ ಒಟ್ಟೆ ಹೇಳೋದು ಒಟ್ಟಿಗೆ ಹೋಗ್ತಾ ಹೋಗ್ತಾ ರನ್ನಿಂಗಲ್ಲಿ ಎಲ್ಲ ಗಾಡಿಗಳು ಬೋಲ್ಟ್ ಕೂಡ ಕೂಡ ಸ್ವಲ್ಪ ಟೈಟ್ ಆಗ್ತಾ ಹೋಗ್ತಾ ಇರ್ತವೆ ಓಕೆ ಫ್ರೆಂಡ್ಸ್ ತಿಳ್ಕೊಂಡ್ರಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಸೇಫ್ಟಿ ಪ್ರಿಕಾಷನ್ ತೊಗೊಂಡು ಟೈರ್ನ ಚೇಂಜ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೇನಾದ್ರು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕೊನೆಯದಾಗಿ ನಗ್ತಾಯಿರಿ ನಗುಸ್ತಾಯಿರಿ ಖುಷಿ ಖುಷಿಯಾಗಿರಿ ಬೈ ಬೈ ಫ್ರೆಂಡ್ಸ್